ರಾಜಕುಮಾರ್ ಅಂಥೇಳಿ ರಾಜಕುಮಾರ್ ಅಂಥೇಳಿ ಬೆಂಗಳೂರಿಂದ ಜಾತಕದ ಪ್ರತಿಯನ್ನು ಕಳಿಸಿದ್ದಾರೆ ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಮಧ್ಯರಾತ್ರಿ ಜನನಾಗಿದ್ದಾರೆ ಹಸ್ತ ನಕ್ಷತ್ರ ರಾಶಿಯಲ್ಲಿ ತಾವು ಜನನಾಗಿದ್ದೀರಾ ರಾಜಕುಮಾರ್ ಅವರೇ ನಿಮ್ಮ ಪ್ರಶ್ನೆ ಕೇಳಿ ನನಗೆ ಸ್ವಲ್ಪ ನಗು ಉಂಟಾಗಿದೆ ಗುರುಗಳೇ ಜೀವನದಲ್ಲಿ ಬಹಳ ಕಷ್ಟ ಪ್ರಾರಂಭ ಇದೆ ನನಗೆ ನಾನು ಈ ಕಷ್ಟದಿಂದ ಮುಕ್ತಿ ಆಗುವುದು ನಾನು ಹೇಗೆ ಈಗ ತಾನೇ ಮೂವತ್ತೆರಡು ವರ್ಷ ಈಗ ಹಿಂದೆ ಹೇಳಿದೆ ನಾನು ಜೀವನ ಅಂತ ಹೇಳುವ ದ್ವಾರದ ಎದುರಿಗೆ ನಿಂತಿದ್ದೀರಿ ಬಾಲ್ಯ ಯೌವನವ ಯೌವನದ ನಂತರ ಜೀವನಕ್ಕೆ ಪ್ರಾರಂಭ ಮಾಡುವಂತಹ ಕಾಲದಲ್ಲಿಯೇ ಕಷ್ಟ ಅಂತಾದರೆ ಇನ್ನು ನಿಮಗೆ ಮಕ್ಕಳು ಮಕ್ಕಳವರು ದೊಡ್ಡವರಾದ ಮೇಲೆ ಅವರ ಎಜುಕೇಷನ್ ನಂತರ ಮನೆಗೆ ಬೇಕಾದಂತಹ ಸಂಸಾರಿಕ ಸುಖ ದುಃಖಗಳ ಬಗ್ಗೆ ನಿಭಾಯಿಸುವಂಥದ್ದು ಇದೆಲ್ಲ ಹೇಗಿರ್ಬೋದು ನಿಮ್ಮ ಈ ಗುರು ಗ್ರಹವು ಲಗ್ನಾಧಿಪತಿಯಾಗಿ ನವಮ ಸ್ಥಾನ ರಾಶಿಯಲ್ಲಿದೆ ಮಿತ್ರನ ಕ್ಷೇತ್ರದಲ್ಲಿದೆ ಅತಿಮಾನುಷ ಯೋಗವಿದೆ ಹಂತ ಹಂತವಾಗಿ ಪ್ರಯತ್ನ ಮಾಡಿ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳಿದೆ ಸ್ವಲ್ಪ ಮಾನಸಿಕವಾದ ಒತ್ತಡಗಳು ಸಂಸಾರಿಕವಾದ ಕಿರಿಕಿರಿಗಳು ನಿಮ್ಮ ಜಾತಕದಲ್ಲಿ ಕಾಣುವ ಲಕ್ಷಣ ನನಗಿದೆ ಆದರೆ ಸಮಾಧಾನವೇ ಪ್ರಧಾನ ಮಾತಿನಲ್ಲಿ ಸ್ವಲ್ಪ ವ್ಯವಧಾನದಿಂದ ಸಮಾಧಾನದಿಂದ ಮಾತನಾಡಿದರೆ ಮಾನಸಿಕ ಒತ್ತಡದಿಂದ ಮುಕ್ತವಾದವರು ಸುಖವನ್ನು ಪಡೆಯುವ ಯೋಗವನ್ನೂ ಹೊಂದುತ್ತಾರೆ ಅಂತ ಅದರಿಂದ ವಾಕುಕ್ಷೇತ್ರದಲ್ಲಿರುವಂತಹ ನಿಮ್ಮ ದ್ವಿತೀಯ ಭಾವದಲ್ಲಿರುವ ಪಾಪಗ್ರಹಗಳು ನಿಮ್ಮಲ್ಲಿ ಸಹನೆ ವ್ಯವಧಾನವಿಲ್ಲದೆ ಗಡಿಬಿಡಿಯಾಗಿ ಉದ್ವೇಗ ಎಗ್ರೆಸ್ವಿಯಾಗಿ ಮಾತಾಡುವಂತಹ ಸ್ವಭಾವಗಳು ಉಂಟಾಗುತ್ತೆ ಅದರಿಂದ ಸ್ವಲ್ಪ ಮೆಡಿಟೇಷನ್ ಮಾಡಿ ಪ್ರಾಣಾಯಾಮವನ್ನು ಮಾಡಿ ಒಳ್ಳೆಯ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ನಾಡಿದ್ದು ಮೇ ತಿಂಗಳ ಒಂದನೇ ತಾರೀಕಿನ ನಂತರ ರಾಶಿಯವರಿಗೆ ಶುಭಪ್ರದವಾದಂತಹ ಅದೃಷ್ಟಕಾರಕ ಭಾವದಲ್ಲಿ ಅಂದರೆ ಒಂಬತ್ತನೇ ಭಾವಕ್ಕೆ ಗುರು ಬದಲಾಗುವ ನಂತರ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಲ್ಲಿಯ ತನಕ ಸಮಾಧಾನವಾಗಿರಿ ಈ ಸಂದರ್ಭದಲ್ಲಿ ತಾವು ಮಾಡಬೇಕಾದಂಥ ಆರಾಧನೆ ಪ್ರತಿ ವಾರದಲ್ಲಿ ಒಂದು ದಿನ ನಿಮ್ಮ ಮನೆಯ ಪರಿಸರದಲ್ಲಿ ಯಾವುದಾದ್ರೂ ಪ್ರಾರ್ಥನಾ ಕ್ಷೇತ್ರಗಳಿದ್ದರೆ ಆ ಕ್ಷೇತ್ರಕ್ಕೆ ಹೋಗಿ ಎತ್ಕಿಂಚಿತ್ ನಿಮ್ಮ ಕಾಯ ವಾಚ ಮನಸ ಸೇವೆಯನ್ನು ಮಾಡಿ ಕಾಯ ಅಂದರೆ ದೇವರ ಕ್ಷೇತ್ರವನ್ನು ಶುದ್ಧಿಗೊಳಿಸುವಂತಹ ಕ್ರಮ ವಾಚ ಅಲ್ಲಿರುವಂತಹವರಿಗೆಲ್ಲ ಒಂದು ಸಂತೋಷಪ್ರದವಾದ ವಿಚಾರಗಳನ್ನು ವಿನಿಮಯ ಮಾಡುವುದು ಹಾಗಾಗಿ ಇಂತಹ ನಿಯಮಗಳನ್ನು ತಾವು ಅಳವಡಿಸಿದರೆ ನಿಮ್ಮ ಪಾಲಿಗೆ ಒಳ್ಳೆಯದಾಗುತ್ತೆ ನಮಸ್ಕಾರ ರಾಯಚೂರಿನಿಂದ ಬಸವನಗೌಡ ಅಂಥೇಳಿ ಜಾತಕದ ಪ್ರತಿಯನ್ನು ಕಳಿಸಿದ್ದಾರೆ ಗುರುಗಳೇ ನಾನು ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಬಹಳ ತೊಂದರೆಯಲ್ಲಿದ್ದೇನೆ ಸಾಲವು ಜಾಸ್ತಿಯಾಗಿದೆ ನನಗೆ ನನ್ನ ಬದುಕಿನಲ್ಲಿ ಈ ಸಾಲದಿಂದ ಮುಕ್ತನಾಗುವುದು ಬದುಕಿನ ಬದಲಾವಣೆಯಾಗುವುದ ಸಮಯವನ್ನು ತಿಳಿಸುತ್ತೀರಾ ಗುರುಗಳೇ ನೋಡಿ ನಾಲ್ಕು ಆರು ಸಾವಿರದ ಒಂಬೈನೂರ ತೊಂಬತ್ತೊಂದು ನಾಲ್ಕು ಗಂಟೆ ಮೂವತ್ತು ನಿಮಿಷ ಬೆಳಗಿನ ಜಾವದಲ್ಲಿ ಜನನಾಗಿದ್ದೀರಾ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಜನನಾಗಿದ್ದೀರಾ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ನಿಮಗೂ ಸಹ ಗುರು ದಶೆ ನಡೀತಾ ಇದೆ ಗುರುದಶೆಯಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ಭುಕ್ತಿ ಕಾಲ ರವಿ ಈ ರವಿಭುಕ್ತಿ ದಾಟಿದ ಮೇಲೆ ಮತ್ತೆ ಚಂದ್ರ ಚಂದ್ರಭುಕ್ತಿ ಪ್ರಾರಂಭಗೊಳ್ಳುತ್ತೆ ಹಾಗಾದರೆ ಈ ನಿಮ್ಮ ಜಾತಕದಲ್ಲಿರುವ ಗುರುವಿನ ಸ್ಥಾನಬಲ ಹೇಗಿದೆ ಖಂಡಿತವಾಗಿ ಒಂದೇ ಮಾತಲ್ಲಿ ಹೇಳ್ತೇನೆ ಚಿಕ್ಕ ಪ್ರಾಯದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದೀರ ಅದರಿಂದ ಗಜಕೇಸರಿ ಯೋಗ ಚೆನ್ನಾಗಿದೆ ನಿಮ್ಮ ಜಾತಕದಲ್ಲಿ ತಾವು ನೆನ್ಪಿಟ್ಕೊಳ್ಳಿ ನೀವು ಮಾಡಿದ ಸಾಲ ನಿಮ್ಮ ಆಸ್ತಿಯನ್ನು ವೃದ್ಧಿ ಮಾಡಿದೆ ಅದನ್ನು ಉಳಿಸಿಕೊಳ್ಳಬೇಕಾದರೆ ಸ್ವಲ್ಪ ಪ್ರಯತ್ನವೂ ಮತ್ತು ಸಾಧನೆಯೂ ಬೇಕಾಗುತ್ತೆ ಕಷ್ಟಪ್ರದವಾದ ಬದುಕು ನಿಮ್ಮದು ಅಂತ ಹೇಳಿ ನನಗೆ ಕಾಣುವುದಿಲ್ಲ ಇದರಲ್ಲಿ ಅದರಿಂದ ತಾವು ಈಗ ಮಾಡಬೇಕಾದಂತಹ ದೈವಿಕ ಆರಾಧನೆ ಲಕ್ಷ್ಮೀನಾರಾಯಣ ಪಾರಾಯಣವನ್ನು ಮಾಡಿಸ್ತಾ ಬರುವುದು ನಿಮ್ಮ ಮನೆ ದೇವರ ಆರಾಧನೆಗೆ ಮಹತ್ವವನ್ನು ಕೊಡುವಂಥ ಸಾಧನೆಯನ್ನು ಮಾಡಿ ನಿಮ್ಮ ವಂಶದ ಕಮ್ಯುನಿಟಿಯಲ್ಲಿ ಗುರು ಮಠವಿದ್ದರೆ ಗುರುಪೀಠಗಳು ಅಂತ ಹೇಳ್ತೇವೆ ನಾವು ಸ್ವಾಮೀಜಿಗಳು ಯತಿಗಳು ಇರುವಂತಹ ಸ್ಥಳದಲ್ಲಿ ನಿಮ್ಮನ್ನು ನೀವು ಯಾವುದಾದ್ರೂ ಒಂದು ಸೇವಾರೂಪದಲ್ಲಿ ತೊಡಗಿಸಿಕೊಳ್ಳುವುದು ಹಾಗೆ ಶನಿದೇವರ ಸೇವೆಯನ್ನು ಮಾಡ್ತಾ ಬರುವುದರಿಂದ ನೀವು ಋಣದಿಂದ ಮುಕ್ತರಾಗಿ ಸಂತೋಷವಾದ ಅನುಭವವನ್ನು ಪಡೆಯುತ್ತೀರಾ ಅಂತ ಹೇಳ್ತೇನೆ ಇದನ್ನು ಮಾಡಿ ದೇವರೊಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲ ಅಪೇಕ್ಷೆಯಂತೆ ಹನ್ನೆರಡು ರಾಶಿಯ ದ್ವಾದಶ ರಾಶಿಗಳ ಫಲವನ್ನು ಹಾಗೆ ತಾವು ಕಳಿಸಿದ ಜಾತಕಕ್ಕೆ ಉತ್ತರವು ನಿಮಗೆ ಕೊಟ್ಟಿದ್ದೇವೆ ಅಂತ ನಮ್ಮ ಅನಿಸಿಕೆ ಇದೆ ತಮ್ಮೆಲ್ಲ ಜೀವನದಲ್ಲಿ ಶುಭವನ್ನು ಭಗವಂತ ಅನುಗ್ರಹಿಸಲಿ ಈ ದಿನ ನಮಗೆಲ್ಲರಿಗೂ ಶುಭವನ್ನು ಮಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ವಿರಮ ಮಾಡುವಂತಹ ಕಾಲ ಸರ್ವೇ ಜನಾ ಸುಖಿನೋ ಬವಂತು ಸನ್ಮಂಗಲಾನಿ ಬವಂತು